ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಓಕೆ, ಇದೇನಪ್ಪ ಯಾವುದೋ ಪಾಪ ಎತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನನ್ನ ಮಗಳು ದೊಡ್ಡವಳಾದ್ಲು. ಹಾಯ್ ಮಾಡು, ಹಾಯ್ ಮಾಡು ಮಗಳೇ, ಹಾಯ್ ಮಾಡು. ನನ್ನ ಮಗಳು ನೋಡಿ ಎಷ್ಟು ಬೇಗ ದೊಡ್ಡವಳು ಮಾಡಿಬಿಟ್ಟೆ. ಹಾಂ, ನನ್ನ ಮಗು ಅಲ್ಲ, ನನ್ನ ಫ್ರೆಂಡ್ ಮಗು ಇದು, ಬಾಯ್ ಬೇಬಿ. ಇಲ್ಲಿ ಎಷ್ಟು ಗುಂಡು ಗುಂಡುಗಿದಾನಲ್ಲ, ಕೇಳಿ ಇರು ಶಾ ಇರು ಮುದ್ದು ಇಲ್ಲಿ. ಹಾ ಹಾ ಹಾ, ನನ್ನ ಫ್ರೆಂಡಪ್ಪ ನನ್ನ ಪಾಪನ ನೋಡೋಕ್ಕೆ ಅಂತ ಮನೆಗೆ ಬಂದಿದ್ದಾಳೆ. ಹಾಂ ಹಾಂ, ನನ್ನ ಮತ್ತು ನನ್ನ ಫ್ರೆಂಡ್ನ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಆದ್ರಿಂದ ಮಗು ಅವಳಿಗೂ ಎರಡು ಮಕ್ಕಳು, ನನ್ನ ಜೊತೆಲ್ಲ ಇಬ್ಬರು. ಸೊ ನನ್ನ ಫ್ರೆಂಡು ನನ್ನ ಮತ್ತು ನನ್ನ ಪಾಪನ ನೋಡೋಕ್ಕೆ ಅಂತ ಬಂದಿದ್ದಾಳೆ. ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಸೀಮಂತಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಹಂಗಂಗೆ ಮಗು ಚಿಕ್ಕದು ಇರೋದ್ರಿಂದ ಅಯ್ಯೋ ಅಂತಾಳೆ, ಚಿಕ್ಕದಿರೋದ್ರಿಂದ ಜ್ವರ ಅದು ಇದು ಅಂತೆಲ್ಲ ಬರ್ತಿರುತ್ತಲ್ಲ, ಅದರಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಫೈನಲಿ ಬಂದಿದ್ದಾಳೆ ನೋಡೋಕ್ಕೆ ಅಂತ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಬಂದಿದ್ದಾರೆ ಪಾಪು. ಬಂದಾಗಲೇ ಮಧ್ಯಾಹ್ನನೇ ಬಂದು 12 ಗಂಟೆಗೆ ಬಂದಾಗಿಂದ ಕೂತ್ಕೊಂಡು ಅಟ್ಟೆ ಹೊಡೆದು ತುಂಬ ವರ್ಷಗಳೇ ಆಗಿತ್ತು. ಒಂದು 10 ವರ್ಷದ ಮೇಲೆ ಆಯ್ತು. ಅತ್ತ ಎಷ್ಟು ವರ್ಷ ಆಯ್ತು? 11 ವರ್ಷ ಆಯಿತು. ಹಾಂ, ನನ್ನೊಂದು 12 ವರ್ಷನೇ ಆಯಿತು ಅವ್ರ ಜೊತೆ ಮಾತಿಗೆ ಸಿಕ್ಕಿ. ಆ್ಯಕ್ಚುಲಿ ಕಾಂಟ್ಯಾಕ್ಟೇ ಬಿಟ್ಬಿಟ್ಟಿತ್ತು, ನಾನು ಯೂಟ್ಯೂಬ್ ನೋಡಿ ಇವಳು ನಮ್ಮ ನಳಿನ ಅಲ್ವಾ ಅಂದ್ಬಿಟ್ಟು ಆಮೇಲೆ ನನ್ನ ಇಮೇಲ್ ಐ ಡಿಗೆ ಇದು ಮಾಡಿ, ಯಾಕಂದ್ರೆ ಫೋನ್ ನಂಬರ್ ಎಲ್ಲ ಅವಾಗ ಬೇರೆ ಇತ್ತು, ಇವಾಗ ಬೇರೆ ಇರೋದಲ್ವಾ, ಫೋನ್ ನಂಬರ್ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ನಂಗೆ ಇಮೇಲ್ ಮಾಡಿ ಆಮೇಲೆ ಫೋನ್ ನಂಬರ್ ಕಳಿಸ್ಕೊಂಡು ಇವಾಗ ಆಲ್ಮೋಸ್ಟ್ 1 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇದ್ವಿ. ತುಂಬ ನಾವಿಬ್ರು ಕಾಲೇಜಲ್ಲಿ ಇರ್ಬೇಕಾದ್ರೆ ಡಿಗ್ರಿ ಓದ್ಬೇಕಾದ್ರೆ ನಾವಿಬ್ರು ಅವಳನ್ನ ಬಿಟ್ಟು ನಾನು ಇರ್ತಿರಲಿಲ್ಲ, ನಾನು ಬಿಟ್ಟು ಅವಳು ಇರ್ತಿರಲಿಲ್ಲ, ಹಂಗಿದ್ವಿ. ಸೊ 2 ವರ್ಷ 2 ವರ್ಷ ಇಬ್ರು ಜೊತೆನಲ್ಲೇ ಓದಿದ್ವಿ. ಆದ್ರಿಂದ ನಮ್ಮೂರೇ ಭದ್ರಾವತಿನೇ, ಆದ್ರಿಂದ ಅವಾಗಿದ್ದಿದ್ದು ಸ್ನೇಹ ಇವಾಗ ಅವ್ರ ಮಕ್ಳ ಜೊತೆಗೆ ನಮ್ಮ ಮಕ್ಳ ಜೊತೆಗೆ ಸೇರೋ ಥರ ಆಗಿದೆ. ಇವನು ಗುಂಡಣ್ಣ, ಇಲ್ಲಿ ಗುಂಡಣ್ಣ, ಗುಂಡಣ್ಣ, ಏನು ಗುಂಡಣ್ಣ, ದುಡು ದುಡು ಗುಂಡಣ್ಣ, ಗುಂಡಣ್ಣ. ಸೊ ಮಗಳಿಗೂ ತೋರಿಸ್ತೀನಿ ಯಾರು ಏನು ಎತ್ತ ಅಂತ. ಮನೆ ಇವತ್ತಿನ ಬ್ಲಾಗ್ ಒಂಚೂರಾದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಓಕೆನಾ? ಶೌರಿ ಶೌರಿ ಶೌರಿ, ಯಾವ್ರದು ಪಾಪನಾ? ಶೌರ್ಯಗೆ ಪಾಪು ಅಂದರೆ ತುಂಬ ಇಷ್ಟ. ಅವನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ನಮ್ಮನೆಗೆ ಪಾಪು ಬಂದಿರೋದು ನೋಡಿ ತಕ್ಷಣವೇ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಬರ್ತಿದ್ದಂಗೆ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ, ಅಂದರೆ ಅಡುಗೆ ಮಾಡಲಿಕ್ಕೆ. ಅಮ್ಮ ಅವಳು ಮೊದಲೇ ಬರ್ತೀನಿ ಅಂತ ಹೇಳಿದ್ಲಲ್ಲ, ಆದ್ದರಿಂದ ಏನಾದರೂ ಅಡುಗೆ ಮಾಡೋಣ. ಇವಾಗ ನನಗೂ ಮಧ್ಯಾಹ್ನಕ್ಕೆ ಊಟಕ್ಕೆ ಸಾಂಬಾರು ಮಾಡಬೇಕಾಯಿತು, ತರಕಾರಿ ಎಲ್ಲ ಬಿಡಿಸ್ತಾಯಿದ್ರು, ಆದ್ದರಿಂದ ಅವಳು ಕೂಡ ಹೆಲ್ಪ್ ಮಾಡಿಕೊಡ್ತಾಯಿದ್ದಾಳೆ ಅಮ್ಮಂಗೆ. ಸುಮ್ಮನೆ ಕೂತ್ಕೊಳ್ಳೆ ಅಪರೂಪಕ್ಕೆ ಬಂದಿದ್ಯಾ ಅಂತಂದ್ರೂ ಕೂರ್ತಾರಲ್ಲ, ಬಂದು ಏನಾದರೂ ಹೆಲ್ಪ್ ಮಾಡ್ತಾಯಿದ್ಲು. ಬಾಯ ಬಾಯ್ ಪೋ. ನಿಮ್ಮ ಅಮ್ಮ ಲೇಸಿಂದನೇ ಇಷ್ಟಪ್ಪ ಮಾಡ್ಸಿರೋದು ನಿನ್ನ. ಬರೀ ಲೇಸ್ ತಿಂತಾರೆ. ಹಾಯ್ ಅಣ್ಣ. ಹಾಯ್ ಹಾಯ್ ಮಾಡಿ ಚಿನ್ನ. ಹಾಯ್ ಮೇಡಮ್. ಹಾಯ್ ಪಾಪ. ಸರಿ ಅಣ್ಣ. ಗುಂಡಣ್ಣ ಎಲ್ಲಿ ಗುಂಡು ಎಲ್ಲಿ? ಫೋನ್ ಬೇಕಾ? ಹಾಂ ಹಾಂ. ಏನು ಏನು ಬೇಕು? ರಿಮೋಟ್ ಬೇಕಾ? ಹ್ಞೂ ಸರಿ ತಗೋ. ಹ್ಞೂ ನೋಡಿ, ಇವಾಗ ಗುಂಡಣ್ಣನ ಬಬ್ಲಿ ಬಬ್ಲಿ ಗುಂಡಣ್ಣ. ಆಮೇಲೆ ಅಲ್ಲಿ ನನ್ನ ಮಗ ಇವಾಗ ಟ್ಯೂಷನ್ಗೆ ಹೋಗಬೇಕು, ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನನ್ನ ಮಗಳಿದ್ದಾಳೆ, ಇಲ್ಲಿ ನನ್ನ ಮಗಳು ಅಮ್ಮ ಎತ್ಕೊಂಡಿದ್ದಾರೆ. ಹಲೋ 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 ಅದ್ವೈತ್, ಹಲೋ ಅದ್ವೈತ್, ಅದ್ವೈತಾ? ಸಾರಿ. ಹಾಂ ಓಕೆ ಓಕೆ. ಹಲೋ ಅದ್ವೈತ್, ಹಲೋ ಅದ್ವೈತ್. ಹಾಂ ಹಲೋ. ನೀನ್ ಮಾತಾಡೋ ಅಂತ ಹೇಳೋದು ನೋಡಿ. ಹಲೋ ಓಕೆ ಓಕೆ. ಸಿನಿಮಾ ಅನ್ನ ಬೇಕಾ ಕೊಡು.
ಓಕೆ. ಇದು ಎರಡನೇ ಪಾಪು. ಫಸ್ಟ್ನೇ ಪಾಪು ಇವಳು ಅದಿತಿ. ಏ ಬಾರೆ ತಿರುಗೆ ಈ ಕಡೆಲೆ. ನನ್ನ ಫ್ರೆಂಡ್ ದಿವ್ಯಾ. ಇವನು ಇವಾಗ ಒಂದ್ ವರ್ಷದ ಮೇಲೆ ಎರಡ್ ತಿಂಗಳು ಮೂರ್ ತಿಂಗಳಮ್ಮ ಎರಡ್ ತಿಂಗಳು. ಇವಳಿಗೆ 9 ಇಯರ್ಸ್. ಏನ್ ಓದ್ತಿರೋದ್ ಮಗಳೇ ನೀನು? 4th ಸ್ಟ್ಯಾಂಡರ್ಡ್ ಓದ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಇದಾರೆ ನೋಡಕ್ಕೆ ಅಂತ ಅಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ಯಜಮಾನ್ರು ಕರ್ಕೊ ಬಂದಿಲ್ಲ. ಹೆಂಗಿದೆ ಅದಿತಿ ಒಬ್ಬಟ್ಟು? ಸಗದಾಗಿದ್ಯಾ? ನಿಮ್ಮಅಮ್ಮ ಮಾಡಲ್ವಾ? ಹಿಂಗೆ ಮಾಡಕ್ ಬರಲ್ವಾ? ಮಾಡೇ ಇಲ್ವಾ? ಮಾಡುತ್ತೆ, ನಾನು ತಿಂದಿಲ್ಲ. ಅಲ್ಲ ಮಕ್ಳ ಕಡೆ ಅರಾಜ್ ಹಾಕದು ನಮ್ಮನ್ನ. ಮಮ್ಮಿ ಒಬ್ಬಟ್ ಮಾಡ್ಕೊಟ್ಟವ್ರೆ, ಸೂಪರ್ ಆಗಿದೆ, ಸೂಪರ್ ಇದೆ. ತುಪ್ಪ ಊರಿಂದ ಅಲ್ವಾ, ಅದಕ್ಕೆ ತುಪ್ಪ ಸೂಪರ್ ಆಗಿದೆ. ಎಷ್ಟ್ ದಿನ ಆಯ್ತು ಭದ್ರಾವತಿ ಹೋಗಿ ನೀನು? ಸುಮಾರು ವರ್ಷಗಳಾಯ್ತು. ಹೌದಾ? ಹೋಗೇ ಇಲ್ವಾ? ಹೋಗಲ್ಲಮ್ಮ. ಹೌದಾ? ಸೂಪರ್ ಆಗಿದೆ ಅಂತೆ. ನನ್ ಮಗ ಇಲ್ಲಿ ಕೂತವನೆ ನೋಡಿ. ಚಿನ್ನಮ್ಮ ಅದ್ವೈ ಸ್ವೀಟ್ ತಿಂತಾನ ಖಾರದಿಂದನಾ ಜಾಸ್ತಿ? ಏನ ಸದ್ಯಕ್ಕಂತೂ ಸ್ವೀಟ್ ನನ್ನ ಮಗನೇ ಅಂದಲ್ಲ ಅದಕ್ಕೆ. ಆಯ್ತಮ್ಮ, ಬಾಯ್ ಮೇಡಮ್. ನಿಂಗೆ ಬಾಯ್ ಮೇಡಮ್. ಬಾಯ್ 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 ಅಣ್ಣ. ಬಾಯ್ ಸೂಪರ್ ಅದ್ವಿತಿ. ಸಾರಿ ಅದಿತಿ, ಅದ್ವಿತಿ ಅದ್ವೈತ ಕನ್ಫ್ಯೂಷನ್ ಆಯ್ತದ ಸಿಕ್ಕಾಪಟ್ಟೆ. ಬಾಯ್ಪ. ಸರಿನಪ್ಪ, ಆಯ್ತಪ್ಪ, ಆರಾಮಾಗಿ ತಿನ್ನು ಅದಿತಿ. ಆಯ್ತಾ? ನೀನ್ ತಿಂತಿಯಪ್ಪ? ನೀನ್ ತಿಂತಿಯಾ? ಅಲ್ಲಕ್ಕನಮ್ಮ, ಇವಳಿಗೆ ತುಪ್ಪ ಸುರಿದಿದ್ಯಾ? ನಮಗ್ ನೋಡಿದ್ರೆ ನೋಡ್ ನೋಡಿ. ಲೇ ಅವಳು ಸ್ವಲ್ಪ ಸ್ವಲ್ಪ ಹೆಚ್ಕೊಂಡು ತಿಂತಾವಳೆಲೆ. ಅಯ್ಯೋ ಕತೆ, ನನ್ ಮಗಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ನಿಕಿತಾನು ಹೇಳ, ನಿಕಿತಾನು ಏನಮ್ಮ, ಏನ್ ಕೊಡದೆ ನನ್ಗೆ ಇವಾಗ? ಚಿನಿ, ಏನ್ ಕೊಡದೆ ನೀ ಇವಾಗ ನನ್ಗೆ? ಏನು ಪುಷ್ ಮಾಡು ಅಮ್ಮ, ಪುಷ್ ಮಾಡು, ಪುಷ್. ಅಜ್ಜಿ ಖುಷ್ ಮಾಡಪ್ಪ, ಅಜ್ಜಿ ಖುಷ್ ಮಾಡ. ನನ್ ಮಗನ್ಗೆ ಈ ತರ ಚಿಕ್ಕವ್ರು ಇರ್ಬೇಕಾರೆ ಎಷ್ಟು ಹೊತ್ತು ಅವನನ್ನ ಇದ್ ಮಾಡಿಸ್ತಿದ್ದೀನೋ, ಹಳ ತರ ಆಕ್ಟಿಂಗ್ ಮಾಡ್ಬಿಡುದು. ಆಮೇಲೆ ಅಂತ ಯಾಕ್ಲ ಹೊಡಿತಾ ಇದೀಯ ನೀನು? ಸರಿ ಒಂದ್ಸರಿ ಚಂದ ಏನ್ ಮಾಡಿದೀನಿ? ಖುಷ್ ಮಾಡು, ಖುಷ್ ಮಾಡಪ್ಪ ಆಂಟಿ. ಏಯ್, ಯಾರ ನೀನು? ಹುಷಾರ್ ನಿನಗೆ, ಹುಷಾರ್ ಹುಷಾರ್. ಅಜ್ಜಿ ಖುಷ್ ಮಾಡ, ಕಚ್ಚಬಿಡ್ತೀನಿ ನಂಗೆ. ಏನ್ ಎಲ್ರು ನಿಕಿತಾ ನಿಕಿತಾ ಅಂತ ಕರೆಕ್ ಶುರು ಆಗ್ಬಿಟ್ಟವ್ರೆ. ಏನ್ ಬೇಕು ಮಕ್ಳಿದ್ದಿದ್ದಕ್ಕೆ, ಜೊತೆಲಿ ನನ್ನ ಫ್ರೆಂಡ್ ಮಗು ಇದ್ದಿದ್ದಕ್ಕೆ ಹೆಂಗ್ ದಿನ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ್ಲೇ ಸಂಜೆ 8 ಗಂಟೆ ಆಗಿತ್ತು. ಸರಿ ಹೊರಡ್ತೀವಿ ಅಂತ ಹೇಳ್ತಾ ಇದ್ರು. ಸರಿ ಅರಿಶಿನ ಕುಂಕುಮ ಕೊಟ್ಬಿಡೋಣ ಅಂತ ಕೂರಿಸ್ತಾ ಇದ್ದೀನಿ ಅವಳಿಗೆ. ಗಣೇಶ ಕುತ್ಕೋ, ಗಣೇಶನಮ್ಮ ನೀನು, ಗಣೇಶನ ಚಪ್ಪಲ್ ತೋರಿಸ್ಬೇಡಿ. ಹಾಯ್ ಗಣೇಶ.
ತಿಂತೀನಿ ಅಷ್ಟ ಆಯ್ತಾ ಅಶ್ವಾಗಿತ ನಿಂಗೆ ಅಶ್ವಾಗಿತನಪ್ಪ ಏನು ತಿಂದಿಲ್ಲ ಮಧ್ಯಾಹ್ನ ತಿನ್ಸೋಕ್ ಹೋದ್ರೆ ತಿನ್ಲಿಲ್ಲ ಜಾಗ ಚೇಂಜ್ ಆಯ್ತಲ್ಲ ಗಣೇಶ ಇದ್ದಂಗಿದಾನಲ್ಲ ಸೋಮ್ ಇವಾಗ ಇರ್ತಾರೆ ಗಣೇಶ ಇದ್ದಂಗಿದಾನೆ ನಾನ್ ಮಧ್ಯಾಹ್ನ ಅನ್ಸಿಲ್ಲ ಫೋಟೋ ಗುಂಡು ಗುಂಡುಗಿದ್ದಾನೆ ಅನಿಸ್ತಿದ್ ಇವಾಗ ಗಣೇಶ ಇದ್ದಂಗ ಒಂದ್ ಕಡೆ ಅಂತಾರೆ ಗಣೇಶ ಹೋಗ್ತೀಯಾ ಅವಳಿಗೆ ಇಲ್ಲಿ ಬಂದ್ಮೇಲೆ ಇಷ್ಟ ಆಯ್ತಂತೆ ಮನೆ ಮೊದ್ಲು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ಲಂತೆ ಇವಾಗ ಇಲ್ಲಿ ಬಂದ್ಮೇಲೆ ನಮ್ನೆಲ್ಲ ನೋಡಿ ಮಾತಾಡ್ಸಾದ್ಮೇಲೆ ಶಿಫ್ಟ್ ಆಗ್ಬಿಡು ಅಂತ ಇಲ್ಕಡೆಗೆ ಸ್ಕೂಲ್ ಶಿಫ್ಟ್ ಆಗ್ಬೇಕಾಗತ್ತಲ್ಲ ಆಮೇಲೆ ಅದಕ್ಕೆ ಹೆಂಗೋ ಇಲ್ಲೇ ಸ್ಕೂಲ್ ಇದೆಯಲ್ಲ ನಿಯರ್ ಸೇರ್ಸ್ಬಿಡ ಬಂದು ಇಲ್ಲೇ ಮಾತಾಡ್ತೀನಿ ಬಂದು ಸೇರ್ಸ್ಬಿಡ ಆರಾಮಾಗಿ ಇರ್ತಾಳೆ ಅಂತ ಆಕ್ಚುಲಿ ಕಮ್ಯುನಿಟಿ ಇರ್ಬೇಕು ಸುಂದ್ರಿ ಸುಂದ್ರಿ ಮೇಕಪ್ ಸುಂದ್ರಿ ಏನ್ ಕೊಟ್ಟೆ ನಿಂಗೆ ಗಿಫ್ಟ್ ನಾನು ಡಟಾರ್ ಬರ್ತದೆ ಅದು ಹಿಂಗಲ್ವಾ ಆಂಟಿ ಫೋನ್ ಆಂಟಿ ಫೋನ್ ನಂಬರ್ ಬ್ಲರ್ ಮಾಡ್ಬೇಕು ಹಲೋ ಹಲೋ ಬಾಯ್ ಹಲೋ ಬಾಯ್ ಹಲೋ ಬಾಯ್ ಮಾಡಲ್ವಾ ಹಾ ಸರ್ ಬಂದಿ ಸರ್ ಒಂದು ನಿಮಿಷ ಬಂದೆ ಅಟಲ್ ಅಟಲ್ ಒಟ್ಟರ್ಗೂ ಬಿಟ್ಟಿಡಿ ಮಾತಾಡ್ಕೊಂಡು ಹೊಟ್ಟಬೇಕು ಬಾಯ್ 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 ಪಟ್ರೆ ಪಟ್ರೆ ಅಲ್ಲಿವರೆಗೂ ಇದು ಮಾಡ್ಲಾ ಅಂತ ಬಾಯ್ ಬಾಯ್ ಚಿನ್ನಮ್ಮ ಬಾಯ್ ಚಿನ್ನಮ್ಮ ಪಪ್ಪಿ ಕೊಡಪ್ಪ ಮಗನೇ ಗಣೇಶ ದೊಡ್ಡದಾದ್ಮೇಲೆ ನೀವು ಗಣೇಶ ಬಾಯ್ ನಾನಿಂಗೆ ಸೀಟಿದೀನಿ ಗಣೇಶ ಒಂದಷ್ಟು ನಾನು ಅವಾಗಲೇ ಹೇಳಿದಾಗೆ ಹೆಂಗೆ ಟೈಮ್ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹೋಗ್ತಾ ಇದ್ರೆ ಬೇಜಾರಾಗ್ತಾಯಿತ್ತು ಜೊತೆಗೆ ನನ್ನ ಮಗಳ ಕಡೆಯಿಂದ ಒಟ್ಟಿನಲ್ಲಿ ನಾವಿಬ್ಬರು ಮೀಟ್ ಆಗೋ ಥರ ಆಯಿತು ಸೊ ಅದಿನ್ನೂ ಖುಷಿ ಆದಂಗಾಯಿತು ಸೊ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚಂದ ಅಲ್ವಾ ಅದರಲ್ಲೂ ಫ್ರೆಂಡು ನಾವು ಜೊತೆಯಲ್ಲೇ ಓದೋದು ಅವ್ರು ಬೇರೆ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು
ಸೊ ಹೀಗಿತ್ತು. ಅವಳು ಹೊರಟ್ಲು ಕಳಿಸ್ಕೊಟ್ಬಿಟ್ಟು, ಆಮೇಲೆ ನಾನು ರೆಸ್ಟ್ ಮಾಡಿದೆ. ರಕ್ಷಿತ್ ಬಿಟ್ಕೊಡೋಕ್ಕೆ ಅಂತ ಇವಾಗ ಕೆಳಗಡೆ ಬಂದಿದ್ದಾನೆ. ಜೊತೆಗೆ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕ ವ್ಲಾಗ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.